ಭಾರತ ದೇಶವು ಎಲ್ಲ ಜಾತಿ ಧರ್ಮದವರನ್ನು ಪರಸ್ಪರ ಪ್ರೀತಿ ಸೌಹಾರ್ದತೆ ಸಹೋದರತೆಯಿಂದ ಕಾಣುವ ಒಂದು ದೇಶವಾಗಿದೆ. ಈ ದೇಶದ ಕಾನೂನು ಸಂವಿಧಾನ ಜಾತ್ಯತೀತ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾಗತಿಕ ಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಗೌರವವನ್ನು ಪಡ್ಕೊಂಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಸುಮಾರು ಬಾಬರಿ ಮಸ್ಜಿದ್ನ ಧ್ವಂಸದ ನಂತರ ಈ ದೇಶದ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಒಂದಲ್ಲ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು RSS BJP ಸಂಘ ಪರಿವಾರದ ಶಕ್ತಿಗಳು ದೇಶದ ಜನರನ್ನು ಜಾತಿ ಧರ್ಮದ ಹೆಸರಿನಲ್ಲಿ ಪರಸ್ಪರ ಒಡೆಯುವ, ಜನರ ಮನಸ್ಸುಗಳಲ್ಲಿ ವಿಷಬೀಜವನ್ನು ಬಿತ್ತುವಂತಹ ಕೆಲಸಗಳನ್ನು ಕೂಡ ನಿರಂತರವಾಗಿ ನಡೆಸುತ್ತಿದ್ದಾರೆ. ಹಿಂದುತ್ವ ರಾಷ್ಟ್ರ ಸ್ಥಾಪನೆಯ ಕಲ್ಪನೆಯನ್ನು ಇಟ್ಟುಕೊಂಡು ಪರಸ್ಪರ ಜಾತಿ ಧರ್ಮದೊಳಗೆ ಗೋವಿನ ವಿಚಾರದಲ್ಲಿ, ಲವ್ ಜಿಹಾದ್ ವಿಚಾರದಲ್ಲಿ, ಗರ್ವಾಪ್ಸಿ, ಏಕ ಸಿವಿಲ್ ಕೋಡ್, ರಾಮ ಮಂದಿರ ಇಂತಹ ಕೆಲವೊಂದು ಭಾವನಾತ್ಮಕವಾದ ವಿಷಯವನ್ನು ಮುಂದಿಟ್ಟುಕೊಂಡು ಜನರನ್ನು ಕಚ್ಚಾಡಿಸುವ, ಜನರ ಮನಸ್ಸಲ್ಲಿ ದ್ವೇಷ ಶತ್ರುತ್ವವನ್ನು ಬೆಳೆಸುವಂತಹ ಕಾರ್ಯಗಳು ಬಹಿರಂಗವಾಗಿ RSS ಸಂಘ ಪರಿವಾರದವರು ಇಂದು ದೇಶಾದ್ಯಂತ ನಡೆಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ಧಾರ್ಮಿಕವಾಗಿ ನಾಯಕತ್ವವನ್ನು ಕೊಡತಕ್ಕಂತಹ ಉಲೆಮಾಗಲು ಧಾರ್ಮಿಕ ಸಾಮಾಜಿಕ ಸಂಘಟನೆ ನಾಯಕರುಗಳಿಗೆ ಬಹುದೊಡ್ಡ ಜವಾಬ್ದಾರಿಗಳಿದೆ. ದೇಶವನ್ನು ರಕ್ಷಿಸಬೇಕಾದ್ದು ದೇಶದಲ್ಲಿ ವಾಸಿಸುವ ಎಲ್ಲ ಜಾತಿ ಧರ್ಮದವರ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಪರಸ್ಪರ ಪ್ರೀತಿ ಸಹೋದರತೆಯಿಂದ ಅವರವರ ಧರ್ಮದ ಸಂಸ್ಕೃತಿಯೊಂದಿಗೆ ಶಾಂತಿ ನೆಮ್ಮದಿಯ ಜೀವನವನ್ನು ಮಾಡಬೇಕಾದಂತಹ ಒಂದು ಅವಕಾಶ ಕಲ್ಪಿಸಿಕೊಡುವುದಕ್ಕಾಗಿ ಬಹುದೊಡ್ಡದಾದ ಜವಾಬ್ದಾರಿಗಳು ಸಂಘ ಸಂಸ್ಥೆಯ ನಾಯಕರುಗಳು ಉಲೆಮಾಗಳು ಮಾಡಬೇಕಾದ ಅನಿವಾರ್ಯವಾದ ಪರಿಸ್ಥಿತಿ ಇಂದು ನಮ್ಮ ದೇಶದಲ್ಲಿದೆ. ಪೂರ್ವಕಾಲದ ನಮ್ಮ ಉಲೆಮಾಗಲು ದೇಶದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಎಲ್ಲ ಜಾತಿ ಧರ್ಮದ ಜನರನ್ನು ಒಟ್ಟು ಸೇರಿಸಿಕೊಂಡು ನಾಯಕತ್ವವನ್ನು ನೀಡುವ ಮೂಲಕ ಬಹುದೊಡ್ಡ ಹೋರಾಟಗಳಲ್ಲಿ ಯಶಸ್ವಿಯನ್ನು ಕೂಡ ಕಂಡಿರುತ್ತಾರೆ. ಅದೇ ಮಾದರಿಯ ಒಂದು ಹೋರಾಟ ಆಗಿದೆ ಇಂದು RSS BJP ಸಂಘ ಪರಿವಾರದಿಂದ ಈ ದೇಶವನ್ನು ರಕ್ಷಿಸುವುದಕ್ಕಾಗಿ, ಈ ದೇಶದಲ್ಲಿರತಕ್ಕಂತಹ ಎಲ್ಲ ಜಾತಿ ಧರ್ಮ ಜನರನ್ನು ರಕ್ಷಿಸುವುದಕ್ಕಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ದೇಶದ ರಕ್ಷಣೆಯ ಸಮಾಜ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕೂಡ ಇಂದು ದೇಶದ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಕೂಡ ಅನಿವಾರ್ಯವಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿಂದಿದ್ದೇವೆ. ಎಷ್ಟರ ಮಟ್ಟಿಗೆ ಅಂದರೆ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳೇ ಹೊರಬಂದು ನ್ಯಾಯಪಾಲನೆಯ ವಿಷಯದಲ್ಲಿ ಆತಂಕದ ವಿಚಾರಗಳನ್ನು ಕೂಡ ಬಹಿರಂಗಪಡಿಸುವಂತಹ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ ಅಂದರೆ ಇದೊಂದು ಗಂಭೀರವಾದ ವಿಷಯವಾಗಿದೆ. ಆದ್ದರಿಂದ ದೇಶವನ್ನು ಪ್ರೀತಿಸುವ ಪ್ರತಿಯೊಬ್ಬ ಪ್ರಜೆಗಳು ದೇಶದ ಜಾತ್ಯತೀತ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಉಳಿಸಿಕೊಂಡು ಅದನ್ನು ರಕ್ಷಣೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಈ ದೇಶದಲ್ಲಿರುವಂಥ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಅವರವರ ಧರ್ಮ ಜಾತಿ ಆಚಾರಗಳನ್ನು ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಶಾಂತಿ ನೆಮ್ಮದಿಯಿಂದ ಸಹೋದರತೆಯಿಂದ ಬದುಕುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬಹುದು. ಅಂಥ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಅದರ ಭಾಗವಾಗಿ RSS BJP ಸಂಘ ಪರಿವಾರದ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಅವರ ಬಗ್ಗೆ ಜನರಲ್ಲಿ ಎಚ್ಚರಿಕೆಯನ್ನು ಉಂಟು ಮಾಡುವಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಇಂಥ ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಇಲ್ಲಿ ಉಲೆಮಾಗಲು ಧಾರ್ಮಿಕ ಸಾಮಾಜಿಕ ಸಂಘಟನೆ ಮುಖಂಡರುಗಳು ಈ ಒಂದು ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡು ಎಲ್ಲ ಜಾತಿ ಧರ್ಮ ಜನಾಂಗದವರನ್ನು ಒಟ್ಟುಗೂಡಿಸಿ ಜಾಗೃತಿಯನ್ನು ಮೂಡಿಸುವುದರೊಂದಿಗೆ ಒಂದು ಬಹುದೊಡ್ಡ ಹೋರಾಟಕ್ಕೆ ತಯಾರಾಗಬೇಕಾಗಿದೆ ಎಂದು, ಹೋರಾಟಕ್ಕೆ ತಯಾರಾಗಬೇಕಾದ್ದು ನಮ್ಮ ಕರ್ತವ್ಯದ ಭಾಗವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ತಯಾರಾಗೋಣ, ಸಿದ್ಧರಾಗೋಣ. ಅಲ್ಲಾಹನು ನಮ್ಮನ್ನು ಅನುಗ್ರಹಿಸಲಿ.